ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCL ಹಾಗೂ ಕರ್ನಾಟಕದ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಹೆಸ್ಕಾಮ್, ಮೆಸ್ಕಾಮ್, ಜೆಸ್ಕಾಮ್, ಓಕೆ, ಮತ್ತು ಬೆಸ್ಕಾಮ್, ಈ ರೀತಿ ವಿವಿಧ ಒಂದು ಕಂಪನಿಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಅಥವಾ ಲೈನ್ ಮ್ಯಾನ್ ಈ ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಸೊ ಈ ಒಂದು ಉದ್ಯೋಗ ಪ್ರಕಟಣೆಯು ಇವತ್ತು ತಾನೇ ಇದೀಗ ಈ ಒಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಣೆಗೊಂಡಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹುದ್ದೆಗಳೆಷ್ಟು ಅಂತ ಮತ್ತು ಯಾವ ಯಾವ ಒಂದು ಕಂಪನಿಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಈ ಒಂದು ಪ್ರತಿ ಹುದ್ದೆಗೆ ಈ ಒಂದು ಸ್ಟೇಷನ್ ಪರಿಚಾರಕರಿಗೆ ಮತ್ತು ಕಿರಿಯ ಪವರ್ಮ್ಯಾನ್ಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಮತ್ತು ಯಾವ ರೀತಿಯಲ್ಲಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಮತ್ತು ಮಿನಿಮಮ್ 10th ಎಷ್ಟು ಬೇಕು, ಮತ್ತು ಇದರ ಆ್ಯಕ್ಚುಲಿ ಇದು ಪ್ರೊಸೆಸ್ಸು ಎಕ್ಸಾಮ್ ಇರೋದಿಲ್ಲ, ಇದಕ್ಕೆ ಇದು ಯಾವ ರೀತಿ ಪ್ರೊಸೆಸ್ ಆಗುತ್ತೆ, ಫಿಸಿಕಲ್ ಟೆಸ್ಟಲ್ಲಿ ಯಾವ ರೀತಿ ನೀವು ಒಂದು ಪ್ರಿಪೇರ್ ಆಗಬೇಕು, ಈ ಒಂದು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಎರಡು ಥರದ ಹುದ್ದೆಗಳು ಬರ್ತವೆ, ಒಂದು ಸ್ಟೇಷನ್ ಪರಿಚಾರಕ ಮತ್ತು ಪವರ್ಮ್ಯಾನ್ ಅಂತ, ಓಕೆ. ಸೊ ಇದರಲ್ಲಿ ಒಟ್ಟು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಒಟ್ಟು ಸೇರಿ 433, ಓಕೆ. ಆಮೇಲೆ ಪವರ್ಮ್ಯಾನ್ 2542, ಹೀಗೆ ಒಟ್ಟಾರೆ 2975, ಅಂದರೆ ಅಪ್ರಾಕ್ಸಿಮೇಟ್ಲಿ 3000 ಹುದ್ದೆಗಳು ಏನಪ್ಪ ಇಲ್ಲಿ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಇಲ್ಲಿ ನಿಮ್ಮ ಒಂದು ಅರ್ಜಿಗಳನ್ನು ಇದೇ ತಿಂಗಳ 21st to November 20th ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಈ ಒಂದು ಎಲ್ಲ ಕಂಪನಿಗಳಲ್ಲಿ ಏನಪ್ಪ ಈ ಒಂದು ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಏನು ಈ ಒಂದು ಹುದ್ದೆಗಳನ್ನು ಏನಪ್ಪ ತುಂಬೋ ಸಲುವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಆಯಾ ಒಂದು ಏನು ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಡೇಟ್ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೀವಿಲ್ಲಿ ಒಂದು ಡಿಟೇಲ್ ಆದಂಥ ನೋಟಿಫಿಕೇಷನ್ ನೋಡಬೇಕಾದ್ರೆ ಇದು KPTCL ಬರುತ್ತೆ. ಸೊ ಇದು ಆ್ಯಕ್ಚುಲಿ ನಾನ್ ಕಲ್ಯಾಣ ಕರ್ನಾಟಕ, ಓಕೆ. ಇದರಲ್ಲಿ 411 ಕಿರಿಯ ಸ್ಟೇಷನ್ ಪರಿಚಾರಕ ಬರ್ತಾವೆ, ಅದರಲ್ಲಿ ಮತ್ತು 81 ಮಾತ್ರ ಕಿರಿಯ ಪವರ್ಮ್ಯಾನ್ ಬರ್ತವೆ, ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ 2268 ಇಷ್ಟು ಕಿರಿಯ ಪವರ್ಮ್ಯಾನ್ಗಳು ಬರ್ತವೆ. ಸೊ ಇಲ್ಲಿ ಹುದ್ದೆಯ ವರ್ಗೀಕರಣ ನೋಡ್ಬೋದು ನೀವು. ಸ್ಟೇಷನ್ ಪರಿಚಾರಕ ಇದು ಕೇವಲ KPTCL ಇದೆ, ಇಲ್ಲಿ ನೋಡಿ 380, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು 411 ಕೊಟ್ಟಿದ್ದಾರೆ, ಬ್ಯಾಗ್ರಾಗ 31, ಓಕೆ. ಆಮೇಲೆ ಕಿರಿಯ ಪವರ್ಮ್ಯಾನ್ ಇದು 75, ಓಕೆ. ಅದೇ ರೀತಿ ಬ್ಯಾಗ್ಲಾಗ್ ನೋಡ್ಕೋಬೋದು, ಓಕೆ. ನೆಕ್ಸ್ಟ್ ಬೆಸ್ಕಾಮ್, ಬೆಸ್ಕಾಮಲ್ಲಿ ಎಷ್ಟಿದ್ದಾವೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ 618 ಕಿರಿಯ ಪವರ್ಮ್ಯಾನ್, ಇವು ರೆಗ್ಯುಲರ್ ಇವು. ಆಮೇಲೆ ಬ್ಯಾಗ್ಲಾಗ್ ಹುದ್ದೆ ಬೇರೆ, ಬ್ಯಾಗ್ಲಾಗು 288. ಆಮೇಲೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಇದರಲ್ಲಿ 270, ಹುಬ್ಬಳ್ಳಿಯಲ್ಲಿ 500, ಇವು ಬ್ಯಾಗ್ಲಾಗ್ ಮತ್ತು 60, ಮಂಗಳೂರು ಮೆಸ್ಕಾಮ್ 415, ಗುಲ್ಬರ್ಗ 15, ಬ್ಯಾಗ್ಲಾಗ್ 29, ಈ ರೀತಿಯೆಲ್ಲ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಮತ್ತು ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದ್ರೆ ಇಲ್ಲಿ ಸಂಭಾವನೆ ಎಷ್ಟಿರುತ್ತೆ, ಪೇಮೆಂಟ್ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಕೂಡ. ಸೊ ಪೇಮೆಂಟು ಮೊದಲನೇ ವರ್ಷ 17,000,
ಆಮೇಲೆ ಎರಡನೇ ವರ್ಷ 19,000, ಆಮೇಲೆ ಮೂರನೇ ವರ್ಷ 21,000. ಇಷ್ಟಾಯಿತು. ಇದೇನು ಒಂದು ಕ್ರೋಢೀಕೃತ ಸಂಭಾವನೆ ಇರ್ತದೆ ಮೂರು ವರ್ಷ, ಮೊದಲ ಮೂರು ವರ್ಷ. ಓಕೆ, ಮತ್ತು ಕೆಲವೊಂದು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಈ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿಗಳು ಮತ್ತು ಇತರೆ ಒಂದು ನಿಯಮಾವಳಿಗಳ ಒಂದು ಷರತ್ತುಗಳಿಗೊಳಪಟ್ಟು ಈ ಒಂದು ಮೊದಲ ಮೂರು ವರ್ಷಗಳ ಒಂದು ಅವಧಿಗೆ ತರಬೇತಿಗೆ ಒಳಪಡಿಸಲಾಗುವುದು. ಇನ್ನಿತರ ಯಾವುದೇ ಭತ್ಯೆ ಮತ್ತು ಸೌಲಭ್ಯಗಳು ಪಡೆಯತಕ್ಕದಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆ ಮೂರು ವರ್ಷ ಆದಮೇಲೆ ನಿಮ್ಮದು ತುಂಬ ಚೆನ್ನಾಗಿರೋದು ಅಂತ ಒಂದು ಪೇಮೆಂಟ್ ಸಿಗುತ್ತೆ ನಿಮಗೆ, 28,550 to 63,000. ಓಕೆ, ಸೊ ಇದಿಷ್ಟು ಪೇಮೆಂಟ್ ಆಗುತ್ತೆ. ಆಮೇಲೆ ನಿಮ್ಮ ವಿದ್ಯಾರ್ಹತೆ ಏನಪ್ಪ ಅಂದ್ರೆ SSLC ಅಥವಾ 10ನೇ ತರಗತಿ ಪರೀಕ್ಷೆನ ಕರ್ನಾಟಕ ರಾಜ್ಯದ ವಿದ್ಯಾಸಂಸ್ಥೆಗಳಿಂದ ತೇರ್ಗಡೆ ಹೊಂದಿರುವಂಥ ಅಭ್ಯರ್ಥಿಗಳು ಮಾತ್ರ. ಓಕೆ, ಆಮೇಲೆ ಮೇಲೆ ತಿಳಿಸಲಾದ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ಸಮಾನಾಂತರ ವಿದ್ಯಾರ್ಥಿಯನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ, ಇದರ ಬಿಟ್ಟು ಯಾವುದು ಪರಿಗಣಿಸಲಾಗುವುದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಆಯ್ಕೆ ವಿಧಾನ ಹೇಗಪ್ಪ ಅಂದ್ರೆ ಸಹನಶಕ್ತಿ ಪರೀಕ್ಷೆ ಅಂತ ಬರ್ತದೆ. ಸೊ ಇದರಲ್ಲಿ ಟೋಟಲ್ 5 ಟೆಸ್ಟ್ ಇರ್ತವೆ. 5ರಲ್ಲಿ ನೀವು ಎನಿ 3 ಪಾಸ್ ಆಗಬೇಕು. ಇದರಲ್ಲಿ ಕಂಬ ತೂದಂತ ಇದು ಕಂಪಲ್ಸರಿ ಇರ್ತದೆ. ಆಮೇಲೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ ಮೇಲೆ ಈ ನಿಮ್ಮ ಒಂದು ಆಯ್ಕೆನ ಮಾಡಲಾಗ್ತದೆ. ಅರ್ಥ ಆಯ್ತಾ? ಸೊ ಇದು ಒಂದನೇದು ಕಂಪಲ್ಸರಿ, 8 ಮೀಟರ್ ಕಂಬವನ್ನು ನೀವು ಹತ್ತಲೇಬೇಕು ಕಡ್ಡಾಯವಾಗಿದು. ಆಮೇಲೆ ಈ 4ದ್ರೊಳಗೆ ಎನಿ 2 ಒಟ್ಟಾರೆ 3 ಟೆಸ್ಟ್ಗಳನ್ನು ನೀವು ಪಾಸ್ ಆಗಬೇಕು. ಅರ್ಥ ಆಯ್ತಾ? ಸೊ ಇದನ್ನು ಪಾಸ್ ಆದಲ್ಲಿ ನಿಮ್ಮ ಒಂದು ಸ್ಕೋರ್ ಮೇಲೆಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುವುದು. ಅರ್ಥ ಆಯ್ತಾ? ಸೊ ಆಮೇಲೆ ಇಲ್ಲಿ ನೋಡಿ, ಸಹನಶಕ್ತಿ ಪರೀಕ್ಷೆಗೆ ಅಭ್ಯರ್ಥಿಗಳನ್ನು SSLC 10ನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಅರ್ಹತೆ ಮೇಲೆ 1:5 ಇದರ ಅನುಪಾತದಲ್ಲಿ ಕರೆಯಲಾಗುವುದು. ಫಸ್ಟ್ 10% ಮೇಲೆ, ಓಕೆ, 10% ಮೇಲೆ ಈ ಒಂದು ಸಹನಶಕ್ತಿಗೆ ಅಭ್ಯರ್ಥಿಗಳನ್ನು ಕಾನ್ಫರ್ಮ್ ಮಾಡ್ತಾರೆ. ಓಕೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸ್ವಯಂ ದೃಢೀಕೃತ ಪ್ರತಿಗಳನ್ನು ನೀವು ಕಡ್ಡಾಯವಾಗಿ ಸಲ್ಲಿಸಬೇಕು. ಸೊ ಇದಿಷ್ಟು ಈ ಒಂದು ಸ್ಟೇಷನ್ ಪರಿಚಾರಕ ಮತ್ತು ಪವರ್ಮ್ಯಾನ್ ಈ ಒಂದು ಹುದ್ದೆಗಳ ಲೇಟೆಸ್ಟ್ ಮಾಹಿತಿಯಾಗಿತ್ತು. ಇದನ್ನು ಮುಂದಿನ ಒಂದು ಸೆಷನಲ್ಲಿ ಯಾವ ರೀತಿ ಅಪ್ಲಿಕೇಶನನ್ನು ಸಲ್ಲಿಸಬೇಕಂತ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.